ಸೈಬರ್ ಸುರಕ್ಷಿತ ಕರ್ನಾಟಕ ಅಭಿಯಾನಕ್ಕೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಬೆಂಗಳೂರಿನ ತಮ್ಮ ಗೃಹ ಕಚೇರಿ ಕೃಷ್ಣಾದಲ್ಲಿಂದು ಚಾಲನೆ ನೀಡಿದರು. ಯುವ ಸಬಲೀಕರಣ ಮತ್ತು ಕ್ರೀಡಾ ಸಚಿವ ಕೆಸಿ ನಾರಾಯಣಗೌಡ, ಇಲಾಖೆ ಅಪರ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್, ಮುಖ್ಯಮಂತ್ರಿಗಳ ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ಪ್ರಸಾದ್, ಸೈಬರ್ ಸುರಕ್ಷತೆ ಅಭಿಯಾನದ ರಾಯಭಾರಿ ಚಿತ್ರನಟ ರಮೇಶ್ ಅರವಿಂದ್ ಮತ್ತಿತರರು ಪಾಲ್ಗೊಂಡಿದ್ದರು. ಇದೇ ವೇಳೆ ಸೈಬರ್ ಸುರಕ್ಷಿತ ಕರ್ನಾಟಕ ಅಭಿಯಾನ ಕುರಿತ ಮಾಹಿತಿ ಪುಸ್ತಕವನ್ನು ಬಿಡುಗಡೆ ಮಾಡಲಾಯಿತು. ಬಳಿಕ ಮುಖ್ಯಮಂತ್ರಿ, ಸರ್ಕಾರದ ಹಲವು ಇಲಾಖೆಗಳಲ್ಲಿ ಸೈಬರ್ ಅಪರಾಧಗಳು ವರದಿಯಾದ ಉದಾಹರಣೆಗಳಿವೆ. ಇಂದು ಈ ಬಗ್ಗೆಯ ಅಪರಾಧ ಕೃತ್ಯಗಳನ್ನು ನಿಯಂತ್ರಿಸುವುದು ಸವಾಲಿನ ಕೆಲಸವಾಗಿದ್ದು ಸರ್ಕಾರ ಎಲ್ಲಾ ಸುರಕ್ಷತಾ ಕ್ರಮಗಳನ್ನು ಕೈಗೊಂಡಿದೆ ಎಂದರು. ಬೆಂಗಳೂರಿನ ವಿಧಿವಿಜ್ಞಾನ ಪ್ರಯೋಗಾಲಯದಲ್ಲಿ ವಿನೂತನ ತಂತ್ರಜ್ಞಾನ ವ್ಯವಸ್ಥೆಯಿದ್ದು ಸೈಬರ್ ಪ್ರಕರಣಗಳನ್ನು ಪತ್ತೆಹಚ್ಚಲು ರಾಜ್ಯದ ಪೊಲೀಸರು ಸಮರ್ಥರಿದ್ದಾರೆ ಎಂದು ತಿಳಿಸಿದರು. ಸೈಬರ್ ಮೂಲಕವೇ ನಡೆಯುವ ಡಾರ್ಕ್ ವೆಬ್ಗೆ ಕಡಿವಾಣ ಹಾಕುತ್ತಿರುವ ಮೊದಲ ರಾಜ್ಯ ಕರ್ನಾಟಕವಾಗಿದ್ದು ಸೈಬರ್ ಪೊಲೀಸ್ ಠಾಣೆಗಳಿಗೆ ಅಗತ್ಯವಿರುವ ಎಲ್ಲ ನೆರವು ನೀಡಲಾಗುತ್ತದೆ. ಇಂತಹ ಅಪರಾಧ ಕೃತ್ಯಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಯಾವುದೇ ರಾಜಿ ಇಲ್ಲ ಎಂದು ಅವರು ಸ್ಪಷ್ಟಪಡಿಸಿದರು. ಈಗ ನನ್ನ ಸುರಕ್ಷತೆಯನ್ನು ನಾನು ಹೆಂಗೆ ಮಾಡ್ಕೊಳ್ತೇನೆ, ಹಾಗೆ ನನ್ನ ಡಿಜಿಟಲ್ ಸುರಕ್ಷತೆಯನ್ನು ನಾನು ಮಾಡ್ಕೊಳ್ಬೇಕು. ಇದು ಬಹಳ ಮುಖ್ಯ. ದೇರ್ ಫೋರ್ ಅವರ್ ಗೌರ್ಮೆಂಟ್ ಹ್ಯಾಸ್ ಸ್ಟಾರ್ಟೆಡ್ ಅ ಸೆನ್ ಪೊಲೀಸ್ ಸ್ಟೇಷನ್ ಬಿಕಾಸ್ ಈಚ್ ಒನ್ ಈಸ್ ಕನೆಕ್ಟೆಡ್ ಸೈಬರ್, ಎಕನಾಮಿಕಲ್ ಅಫೆನ್ಸ್ ಆ್ಯಂಡ್ ನಾರ್ಕೋಟಿಕ್ಸ್. ದಟ್ ಈಸ್ ದಟ್ಸ್ ಆ್ಯಂಡ್ ನಾವು ಹೋಮ್ ಮಿನಿಸ್ಟ್ರಿ ಇದ್ದಾಗ 8 ಪೊಲೀಸ್ ಸ್ಟೇಷನ್ ಇಲ್ಲಿ ಪ್ರಾರಂಭ ಮಾಡಿದ್ದೀವಿ. ಅದಕ್ಕೆಲ್ಲ ಫೆಸಿಲಿಟೀಸು ಕೂಡ ಅಲ್ಲ ಅದು ಇಡೀ ಜಿಲ್ಲೆಯಲ್ಲಿ ಒಂದೊಂದೆಲ್ಲ ಮಾಡಿದ್ದೀವಿ. ಇನ್ನೂ ಹೆಚ್ಚಿಗೆ ಮಾಡೋ ಅವಶ್ಯಕತೆ ಇದೆ. ಬರೀ ಕೇವಲ ಪೊಲೀಸ್ ಸ್ಟೇಷನ್ ಹೆಚ್ಚಿಗೆ ಮಾಡಿದರೆ ಅದು ಸಾಲ್ ಆಗುತ್ತೆ ಅಂತ ನನ್ನ ನಂಬಿಕೆ ಅಲ್ಲ. ಆ ಪೊಲೀಸ್ ಸ್ಟೇಷನ್ನಿಂದ ಏನು ಕೆಲಸಗಳಾಗಬೇಕು, ಅದಕ್ಕೇನು ಟೆಕ್ನಿಕಲ್ ಸಪೋರ್ಟ್ ಸಿಸ್ಟಮ್ ಬೇಕು, ಅದು ಸಂಪೂರ್ಣವಾಗಿ ಒದಗಿಸ್ಬೇಕು. ಅದಕ್ಕಾಗಿ ನಾವು ಐ ಆಮ್ ಸಿಟ್ಟಿಂಗ್ ಹಿಯರ್, ಐ ಕ್ಯಾನ್ ಹೆಲ್ಪ್ ಯು ಔಟ್. ತಮಗೆ ಹೊಸ ಟೆಕ್ನಾಲಜಿ ಇನ್ನೊಂದಕ್ಕೆ ಏನು ಬೇಕು ನಿಮಗೆ ಸಂಪೂರ್ಣವಾದಂಥ ಸಹಕಾರ, ಫೈನಾನ್ಷಿಯಲ್ ಹೆಲ್ಪ್ ಐ ವಿಲ್ ಗಿವ್. ಯು ಶುಡ್ ಗೋ ಆಫ್ಟರ್ ಆಲ್ ದಿಸ್ ಸೈಬರ್ ಕ್ರಿಮಿನಲ್ಸ್, ಕಮ್ ವಾಟ್ ಮೀ, ನೋ ಕಾಂಪ್ರಮೈಸ್, ಜೀರೋ ಟಾಲರೆನ್ಸ್.